ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದಂತೆ ಮೋದಿ ಗ್ಯಾರಂಟಿ ಬಗ್ಗೆನೇ ಜಾಸ್ತಿ ಪ್ರಚಾರ ಇಲ್ಲಿ ಆಗ್ತಾ ಇದೆ. ದೇಶದ ಯುವಕರಿಗೆ ಉದ್ಯೋಗ ಖಾತ್ರಿ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಮೋದಿ. ವಿತ್ತ ಸಚಿವೆ ಹೊರಡಿಸಿದ ಶ್ವೇತಪತ್ರದಲ್ಲೂ ಕೂಡ ಉದ್ಯೋಗ ಕೊರತೆ ಪದವೇ ಇಲ್ಲ. ಉದ್ಯೋಗ ಕೊರತೆ ಅನ್ನೋ ಪದನೇ ಅಲ್ಲಿ ತೆಗೆದುಬಿಟ್ಟಿದ್ದಾರೆ ಅಂತ ಹೇಳಿರೋದು 10 ಲಕ್ಷ ಜನರಿಗೆ ತರಬೇತಿ ಅಂತ. ಆದರೆ ಟ್ರೈನಿಂಗ್ ಪಡೆದವರು 2.4 ಲಕ್ಷ ಯುವಕ ಯುವತಿಯರು ಮಾತ್ರ. 10 ಲಕ್ಷ ಜನಕ್ಕೆ ನಾವು ಟ್ರೈನಿಂಗ್ ಕೊಟ್ಬಿಟ್ಟಿದ್ದೀವಿ ಉದ್ಯೋಗದ್ದು ಅಂತ ಹೇಳಿ ಚೆಕ್ ಮಾಡಿಕೊಂಡ್ರೆ 2.4 ಲಕ್ಷ ಯುವಕ ಯುವತಿಯರಿಗೆ ಮಾತ್ರ ಅಲ್ಲಿ ತರಬೇತಿ ಸಿಕ್ಕಿರೋದು. ಆದರೆ ಲೆಕ್ಕ ತೋರಿಸಿರೋದು 1,300 ಕೋಟಿ ಖರ್ಚು ನಾವು ಮಾಡಿದ್ದೀವಿ ಅಂತ. 1,300 ಕೋಟಿ ಖರ್ಚು ಮಾಡಿದ್ದೀವಿ ಇದಕ್ಕೆ ನಾವು ಅಂತ ಟ್ವೀಟ್ನ ಮೂಲಕ ರಾಜ್ಯಸಭಾ ಸದಸ್ಯ ಸಾಕೇತ್ ಗೋಖಲೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸುಳ್ಳು ಹೇಳ್ತಾ ಇದೆ ಸರ್ಕಾರ, ಸುಳ್ಳು ಹೇಳ್ತಾ ಇದೆ. ಮನಸ್ಸಿಗೆ ಬಂದಂಗೆ 10 ಲಕ್ಷ ತರಬೇತಿ ಕೊಟ್ಟಿದ್ದೀವಿ, 1,000,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ ಎಲ್ಲ ಹೇಳ್ತಾ ಇದ್ದಾರೆ. ಇಲ್ಲಿ ಚೆಕ್ ಮಾಡಿಕೊಂಡ್ರೆ 1,300 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಖರ್ಚು ಮಾಡಿರೋದು ಇವರು? ವಿತ್ತ ಸಚಿವೆ ಹೊರಡಿಸಿರುವ ಶ್ವೇತಪತ್ರದಲ್ಲಿ ಉದ್ಯೋಗ ಕೊರತೆ ಆಗಿದೆ ಅನ್ನೋ ಪದವೇ ತೆಗೆದುಬಿಟ್ಟಿದ್ದಾರೆ. 10 ಲಕ್ಷ ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳಿಕೊಂಡಿದ್ದಾರೆ, ಕೊಟ್ಟಿಲ್ಲ. ಅಷ್ಟು ಬರೀ 2.4 ಲಕ್ಷ ಯುವಕ ಯುವತಿಯರು ಮಾತ್ರ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಅಂತ ಕೂಡ ಕೇಂದ್ರ ಸರ್ಕಾರದ ಧೋರಣೆಗಳು ಯುವಕರ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಎನ್ನುವ ಬಗ್ಗೆ ಸಾಕೇತ್ ಗೋಖಲೆ ರಾಜ್ಯಸಭಾ ಮೆಂಬರ್ ಇವರು ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಉದ್ಯೋಗದ ಮೇಲೆ ಮೋದಿಯವರ ಖಾತ್ರಿಯ ಆಘಾತಕಾರಿ ವಾಸ್ತವ ಇದು. ಕಳೆದ ಸಂಸತ್ತಿನ ಅಧಿವೇಶನದಲ್ಲಿ ಮೋದಿ ಸರ್ಕಾರವು ಆರ್ಥಿಕತೆಯ ಶ್ವೇತಪತ್ರವನ್ನು ಮಂಡಿಸಿತು. ವಿಪರ್ಯಾಸ ಅಂದರೆ ಈ ಶ್ವೇತಪತ್ರ ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಏನು ಮಾಡಿದೆ ಎನ್ನುವುದರ ಬದಲಿಗೆ 2004 ಹಿಡಿದು 14 ಹಿಂದಿನ ಸರ್ಕಾರದ ಬಗ್ಗೆ ಇಲ್ಲಿದೆ. ನನ್ನ ಸಂಸತ್ತಿನ ಭಾಷಣದಲ್ಲಿ ನಾನು ಹೇಳಿದಂತೆ ಶ್ವೇತಪತ್ರದಲ್ಲಿ ಒಮ್ಮೆಯೂ ಉದ್ಯೋಗದ ಕೊರತೆ ಎಂಬ ಪದನೇ ಇಲ್ಲ. ಮೋದಿಯವರ ಉದ್ಯೋಗ ಖಾತರಿಯ ಒಂದು ಅದ್ಭುತ ಉದಾಹರಣೆಯನ್ನು ನೋಡೋಣ. 2017 ಮೋದಿ ಸರ್ಕಾರ ಜವಳಿ ಕಾರ್ಮಿಕರಿಗೆ ಉದ್ಯೋಗ ಪಡೆಯುವುದಕ್ಕೆ ಸಹಾಯ ಮಾಡಲು ಸಮರ್ಥವಾಗಿರೋ ಯೋಜನೆಯನ್ನು ಶುರು ಮಾಡಿತು. 2017 2020 ನಡುವೆ 10 ಲಕ್ಷ ಕಾರ್ಮಿಕರಿಗೆ ತರಬೇತಿ ಕೊಡ್ತೀವಿ ಅಂತ 1,300 ಕೋಟಿ ಬಜೆಟನ್ನು ನಿಗದಿಪಡಿಸ್ತು. ನಿಜವಾಗಿ ಏನಾಯ್ತಲ್ಲಿ? ಹಕ್ಕು ಸಾಧಿಸಿದ 10 ಲಕ್ಷ ಕೆಲಸಗಾರರಲ್ಲಿ ಕೇವಲ 2.6 ಲಕ್ಷ ಮಂದಿ ಮಾತ್ರ ತರಬೇತಿ ಪಡ್ಕೊಂಡ್ರು. ಎಷ್ಟು ಕೆಟ್ಟದಾಗಿದೆ ನೋಡಿ ಇದು. ಈ 2.6 ಲಕ್ಷ ಮಂದಿಯಲ್ಲಿ ಕೇವಲ 1.5 ಲಕ್ಷ ಮಂದಿಗೆ ಮಾತ್ರ ಕೆಲಸ ಸಿಕ್ತು. ಸಂಕ್ಷಿಪ್ತವಾಗಿ, ಈ 10 ಲಕ್ಷ ಕಾರ್ಮಿಕರಿಗೆ ಟ್ರೈನಿಂಗ್ ಕೊಡ್ತೀವಿ ಅಂತ 1,300 ಕೋಟಿ ಖರ್ಚು ಮಾಡಿದ್ರು ಇವರು. ಆದರೆ ತರಬೇತಿ ಪಡ್ಕೊಂಡವರು 2.6 ಲಕ್ಷ ಜನ ಮಾತ್ರ, ಅಂದರೆ 26% ಮಾತ್ರ. ಇವರಲ್ಲಿ 1.5 ಲಕ್ಷ ಕೆಲಸಗಾರರು, 15% 1.5 ಲಕ್ಷ ಕೆಲಸಗಾರರು ಮಾತ್ರ ಕೆಲಸ ಪಡ್ಕೊಂಡ್ರು. ಇದರಿಂದಾಗಿ ಭಾರತದಲ್ಲಿ ನಿರುದ್ಯೋಗ ಸ್ಫೋಟ ಆಗಿದೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಒಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಮೋದಿ ಉದ್ಯೋಗ ಖಾತ್ರಿ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ 2017 ಮೋದಿ ಸರ್ಕಾರದಿಂದ ಜವಳಿ ಕಾರ್ಮಿಕರಿಗೆ ಇದೇ ಒಂದು ಉದ್ಯೋಗ ತರಬೇತಿ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಾಗಿತ್ತು. 10 ಲಕ್ಷ ಕಾರ್ಮಿಕರಿಗೆ ತರಬೇತಿ ಕೊಡ್ತೀವಿ ಅಂತ ಹೇಳಿದರು. 1,300 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದರು. ಬರೀ 26% ಜನಕ್ಕೆ ಮಾತ್ರ ಇಲ್ಲಿ ತರಬೇತಿ ಸಿಕ್ಕಿರೋದು. ತರಬೇತಿ ಸಿಕ್ಕಿದ್ದು ಓಕೆ, ಕೆಲಸ ಸಿಕ್ಕಿದ್ದು? ಕೆಲಸ ಸಿಕ್ಕಿದ್ದು ಬರೀ 1,5 ಲಕ್ಷ ಜನಕ್ಕೆ ಮಾತ್ರ. ಅಂದರೆ ಇವರು ಲೆಕ್ಕ ಹೇಳೋದು 10 ಲಕ್ಷ 11 ಲಕ್ಷ ಅಂತ ಕತೆ ಹೇಳ್ತಾರೆ. ಬರೀ 1.5 ಲಕ್ಷ ಬಂದಿಗೆ ಮಾತ್ರ ಕೆಲಸ ಸಿಕ್ಕಿದ್ದು. 2,60,000 ಜನಕ್ಕೆ ತರಬೇತಿ ಕೊಟ್ಟಿದ್ರು ಇವರು. 1,300 ಕೋಟಿ ಲೆಕ್ಕ ಹೇಳಿದ್ರು ಇವರು. ಏನಾಯ್ತಪ್ಪ ಹಾಗಾದರೆ ಹಣ ಅಷ್ಟೊಂದು? ಇವ್ರು ಹೇಳೋ ನಂಬರ್ಗೂ ಅಲ್ಲಿ ಆಗ್ತಿರೋ ನಂಬರ್ಗೂ ಸಂಬಂಧನೇ ಇಲ್ವಾ? ನಿರುದ್ಯೋಗದ ಪ್ರಮಾಣ ಥಾಯ್ಲ್ಯಾಂಡ್ ಚೆಕ್ ಮಾಡಿಕೊಂಡ್ರೆ 4.47% ಇದೆ. ಫಿಲಿಪೀನ್ಸ್ 6.34% ಇದೆ. ದಕ್ಷಿಣ ಕೊರಿಯಾ 6.88% ಇದೆ. ವಿಯೆಟ್ನಾಂ 7.44%. ಅಮೆರಿಕಾ 7.89%. ಆಸ್ಟ್ರೇಲಿಯಾ 8.29%. ಸಿರಿಯಾ 22.10%. ಭಾರತ 23.20%. ಈ ಪ್ರಮಾಣದಲ್ಲಿ ಭಾರತದಲ್ಲಿ ನಿರುದ್ಯೋಗ ಇದೆ. ಲೆಬನಾನ್, ಯೆಮೆನ್, ಇರಾನ್ ಇಲ್ಲಿ ಮಾತ್ರ ಭಾರತಕ್ಕೆ ಜಾಸ್ತಿ ಇವೆ ಅಂತ. ಅಷ್ಟೊಂದು ಅನಿಶ್ಚಿತ ಸರ್ಕಾರಗಳ ನಡುವೆ ಅಲ್ಲಿ ಭಾರತಕ್ಕೆ ಸ್ವಲ್ಪ ಮೇಲಿವೆ ಅವು ಅಂತ, ಸ್ವಲ್ಪ ಜಾಸ್ತಿ ಇವೆ, ನಿರುದ್ಯೋಗ ಅಲ್ಲ ಅಷ್ಟೇ ಅಂತ ಈ ಒಂದು ಲೆಕ್ಕಾಚಾರ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡೋಕ್ಕೆ ಸಂತೋಷ ಇದ್ದರೆ ಸಂತೋಷ. ಎಲ್ಲಿಗೆ ಬಂತು ನಿರುದ್ಯೋಗದ ಲೆಕ್ಕಾಚಾರಗಳು, ಟ್ರೈನಿಂಗ್ ಲೆಕ್ಕಾಚಾರ, 1,300 ಕೋಟಿ ಕಥೆ, ಒಂದು 26% ಜನಕ್ಕೆ ಟ್ರೈನಿಂಗ್ ಆಗಿರೋದು, ಅದರಲ್ಲಿ 1.5 ಲಕ್ಷದಷ್ಟು ಜನಕ್ಕೆ ಮಾತ್ರ ಕೆಲಸ ಸಿಕ್ಕಿರೋದು, ಏನು ಕಥೆ ಇದು ಅಂತ.
ರಮಾಕಾಂತ್, ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಇರುವಂತಹ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಅನೇಕ ಸರ್ವೆಗಳು ಬಂದವು. ಆದರೆ ಈ ಅಂತಾರಾಷ್ಟ್ರೀಯ ಸರ್ವೆಗಳನ್ನು ಸರ್ಕಾರ ಕೂಡ ಒಪ್ಕೊಳ್ಳಿಕ್ಕೆ ತಯಾರಿರಲಿಲ್ಲ. ಅದೇ ರೀತಿಯಾಗಿ ಫ್ರಿಂಜ್ ಎಲಿಮೆಂಟ್ಸು, ಅಂತಾರಾಷ್ಟ್ರೀಯ ಒಂದು ಷಡ್ಯಂತ್ರ, ಈ ರೀತಿಯಾದಂತಹ ಚರ್ಚೆಗಳು ಅನೇಕ ಆದವು. ಆದರೂ ಕೂಡ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಯುವಕರು ನಿರುದ್ಯೋಗ ಸಮಸ್ಯೆಯಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಎಲ್ಲ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಲ್ಲೂ ಕೂಡ ತಳ್ಳಿ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ, ಅದರ ಒಂದು ಅಂಗವಾಗಿರುವಂತಹ NSSO ಅನ್ನುವಂತಹ ಒಂದು ಸಂಘಟನೆ, ಏನು ನಾವು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಅಂತ ಕರಿತೀವಿ, ಈ ಒಂದು ಸಂಸ್ಥೆ ಏನು ಹೇಳುತ್ತೆ ಅಂತಂದರೆ, ಭಾರತದಲ್ಲಿ 45 ವರ್ಷಗಳಲ್ಲೇ ಅತಿ ಹೆಚ್ಚಿನ ಒಂದು ನಿರುದ್ಯೋಗ ಸಮಸ್ಯೆ ಇದೆ ಅಂತ ಹೇಳಿದೆ. ಒಂದು ಸರ್ವೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಬಹಿರಂಗಪಡಿಸುತ್ತೆ. ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟಂತೆ ಮುಜುಗರವನ್ನು ಅನುಭವಿಸುತ್ತೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ದಿನವನ್ನು ಅಂತಾರಾಷ್ಟ್ರೀಯ ಮಟ್ಟ, ದೇಶದ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅದನ್ನು ನಿರುದ್ಯೋಗ ದಿನಾಚರಣೆ ಅಂದರೆ ಅನ್ಎಂಪ್ಲಾಯ್ಮೆಂಟ್ ಡೇ ಅಂತ ಯುವಕರು ಆಚರಣೆ ಮಾಡ್ತಾರೆ. ಟ್ವಿಟರ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹುದೊಡ್ಡದಾಗಿರುವಂತಹ ಅಭಿಯಾನ ನಡೆಯುತ್ತೆ. ಈ ಅನ್ಎಂಪ್ಲಾಯ್ಮೆಂಟ್ ಡೇ ಅನ್ನುವಂತಹ ಏನು ನಿರುದ್ಯೋಗದ ಒಂದು ಅಭಿಯಾನ ನಡೀತಾ ಇತ್ತು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತೀ ದೊಡ್ಡ ಅಭಿಯಾನ ಅಂತಲೇ ಹೇಳಲಾಗುತ್ತೆ. ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಈ ಸಮರ್ಥ ಅನ್ನುವಂತಹ ವೆಬ್ಸೈಟ್ನಲ್ಲಿ, ಅಂದರೆ ಏನು ಕೇಂದ್ರ ಸರ್ಕಾರದ ಈ ಸಮರ್ಥ ಅನ್ನುವಂತಹ ವೆಬ್ಸೈಟ್ನಲ್ಲಿ ಟೆಕ್ಸ್ಟೈಲ್ಗೆ ಸಂಬಂಧಪಟ್ಟಂತೆ, ಅಂದರೆ ಜವಳಿ ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ನಾವು 1,300 ರೂಪಾಯಿ ಕೋಟಿಯನ್ನು ಖರ್ಚು ಮಾಡಿ ಈ ದೇಶದಲ್ಲಿರುವಂತಹ ಯುವಕರು 10 ಲಕ್ಷ ಯುವಕರಿಗೆ ನಾವು ತರಬೇತಿಯನ್ನು ಕೊಟ್ಟಿದ್ದೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಬಹಿರಂಗಪಡಿಸಿತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಏನು ಸಾಕೇತ್ ಗೋಖಲೆ ಅವರು ಟ್ವೀಟ್ ಮಾಡಿದ್ದಾರೆ, ಈ ವೆಬ್ಸೈಟನ್ನು ನಾವು ಕೂಡ ತಡಕಾಡಿ ನೋಡಿದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ನಿಜವಾಗಲೂ ದಾವೆ ಮಾಡಿರುವಂಥದ್ದು ನಿಜ. ನಾವು 10 ಲಕ್ಷ ಜನರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ, 1,300 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಆದರೆ ಬೆನಿಫಿಷಿಯರೀಸ್ ಲಿಸ್ಟನ್ನು ತೆಗೆದುಕೊಂಡು ನಾವು ಅದನ್ನು ಸರ್ಚ್ ಮಾಡಿ ನೋಡಿದಂತಹ ಸಂದರ್ಭದಲ್ಲಿ ಇದರಲ್ಲಿ ಕೇವಲ 2.6 ಲಕ್ಷ ಜನರಿಗೆ ಮಾತ್ರ ತರಬೇತಿ ಕೊಡಲಾಗಿದೆ ಅನ್ನುವಂತಹ ಸತ್ಯ ಬಹಿರಂಗ ಆಯಿತು. ಅದರ ಜೊತೆಯಲ್ಲಿ 1.5 ಲಕ್ಷ ಜನರಿಗೆ ಮಾತ್ರ ಇದರಲ್ಲಿ ಕೆಲಸ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾದರೆ 1,300 ಕೋಟಿ ರೂಪಾಯಿ ಏನಾಯಿತು? ಮೋದಿಗೆ ಗ್ಯಾರಂಟಿ ಅನ್ನುವಂಥದ್ದು ಈಗೇನು ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ? ಇದು ದೇಶದ ಜನರ ದುಡ್ಡನ್ನು ಮಂಗಮಾಯ ಮಾಡುವಂತಹ ಒಂದು ಯೋಜನೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಸಾಕತ್ ಗೋಖಲೆ ಅವರು ಟ್ವೀಟ್ ಮಾಡಿದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರಮಾಕಾಂತ್, ಥ್ಯಾಂಕ್ ಯು. ಸಂತೋಷ್.